ಹಾಯ್ ಎವ್ರಿವನ್, ಎಲ್ಲ ಡಿಗ್ರಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನ್ಯೂ ರೂಲ್ಸ್ ನಂತರ ಯೋಜಿಸಿ ಅವರು ಇದು ಮ್ಯಾಂಡೇಟರಿ ಆಗಿರುತ್ತೆ. ಡೀಟೇಲ್ ಆಗಿ ಮಾಹಿತಿನ ಕೊಡ್ತೀವಿ. ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಅಲ್ಲಿ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ಇಷ್ಟೇ ಮ್ಯಾಟ್ರು ಏನಂದ್ರೆ ಮಾರ್ಗಸೂಚಿ ಕೊಟ್ಟಿದ್ದಾರೆ. ಡಿಗ್ರಿ ವಿದ್ಯಾರ್ಥಿಗಳು ಇಂಟರ್ನ್ಶಿಪ್ ಅಂದ್ಬಿಟ್ಟು ಮ್ಯಾಂಡೇಟರಿ ಮಾಡಿದ್ದಾರೆ. ಎಲ್ಲ ಡಿಗ್ರಿ ವಿದ್ಯಾರ್ಥಿಗಳಿಗೆ ಇಂಟರ್ನ್ಶಿಪ್ ಮ್ಯಾಂಡೇಟ್ರಿ. ಆಮೇಲೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಇದೆ. ಇಲ್ಲಿ ಏನಂತ ಹೇಳಿದ್ದಾರೆ ಅಂದ್ರೆ ಸಿಂಪಲ್ಲು ಮ್ಯಾಟ್ರ್ ಅಷ್ಟೇ. 3 ವರ್ಷದ ಪದವಿ ವ್ಯಾಸಂಗ ಮಾಡ್ತಾರೆ. ಯಾರು 3 ವರ್ಷ ಡಿಗ್ರಿ ಓದ್ತಾ ಇದ್ದಾರೆ, 3 ಇಯರ್ಸ್ ಅವ್ರಿಗೆ ಏನಂದ್ರೆ 4th ಸೆಮಿಸ್ಟರ್ ಅಂದ್ರೆ 4th ಸೆಮಿಸ್ಟರ್ ಆದ ನಂತರ ನಿಮಗೆ 60 ಗಂಟೆಯಿಂದ 120 ಗಂಟೆ ನಿಮಗೆ ಇಂಟರ್ನ್ಶಿಪ್ ಅಂದ್ಬಿಟ್ಟು ಮ್ಯಾಂಡೇಟರಿ ಕಡ್ಡಾಯ ಮಾಡಿದ್ದಾರೆ. 60 ಗಂಟೆಯಿಂದ 120 ಗಂಟೆ 3 ವರ್ಷ ಡಿಗ್ರಿ ಮಾಡೋ ವಿದ್ಯಾರ್ಥಿಗಳಿಗೆ 4th ಸೆಮಿಸ್ಟರ್ ಆದ ನಂತರ ಅಂತ ಹೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನಂತರ 4 ಇಯರ್ ಡಿಗ್ರಿ, ಯಾರು 4 ಇಯರ್ ಡಿಗ್ರಿ ಮಾಡ್ತಾರೆ ಅವರಿಗೆ 8th ಸೆಮಿಸ್ಟರ್ ಅಂದ್ರೆ ಲಾಸ್ಟ್ ಸೆಮಿಸ್ಟರ್ ಅಲ್ಲಿ ಸಂಶೋಧನಾ ಇಂಟರ್ನ್ಶಿಪ್ ಬಂದ್ಬಿಟ್ಟು ಕಡ್ಡಾಯ ಅಂತ ಹೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇಲ್ಲಿ 12 ಶೈಕ್ಷಣಿಕ ಮೌಲ್ಯಾಂಕನ ಅಂದ್ರೆ ಅಕಾಡೆಮಿಕ್ ಕ್ರೆಡಿಟ್ಸ್ ಅಂತ ಕರೀತಾರೆ. ಅಲ್ಲಿ ಇಷ್ಟು ಕ್ರೆಡಿಟ್ಸ್ ಅಂತ ಇರುತ್ತೆ, ಅದು 12 ಕ್ರೆಡಿಟ್ಸ್ ಬರುತ್ತೆ. ಈ ಇದಕ್ಕೆ ಇಂಟರ್ನ್ಶಿಪ್ಗೆ 12 ಕ್ರೆಡಿಟ್ಸ್ ಅನ್ನು ಕೂಡ ಆ್ಯಡ್ ಮಾಡ್ತಾರೆ. ಪ್ರತಿಯೊಂದು ಸಂಸ್ಥೆಯು ಕೂಡ ಇದನ್ನು ಫಾಲೋ ಮಾಡಬೇಕು ಅಂತ ಹೇಳಿದ್ದಾರೆ. ಸಂಶೋಧನಾ ಮತ್ತು ಅಭಿವೃದ್ಧಿ ಘಟಕವು ಇದನ್ನ ನೇಮಕ ಮಾಡಿದ್ದಾರೆ. ಇದು ವಿವಿಧ ವಿಭಾಗಗಳು ಇರ್ತವೆ, ಇದರ ಇಂಟರ್ನ್ಶಿಪ್ ಸುಗಮ, ಅದನ್ನ ನೀಟಾಗಿ ಇಂಟರ್ನ್ಶಿಪ್ ನ ಮ್ಯಾಂಡೇಟರಿ ಮಾಡಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. 3 ಇಯರ್ ಡಿಗ್ರಿ ವಿದ್ಯಾರ್ಥಿಗಳಿಗೂ ಕೂಡ ಅದೇ ರೀತಿ 4 ಇಯರ್ ವಿದ್ಯಾರ್ಥಿಗಳು ಕೂಡ ಕಂಪಲ್ಸರಿ ಮಾಡಬೇಕಾಗುತ್ತೆ. ಇಂಟರ್ನ್ಶಿಪ್ ಅವಧಿ ಬಗ್ಗೆ ಮೌಲ್ಯಮಾಪನ ಅದ್ರ ಬಗ್ಗೆ ಶಿಫಾರಸು ಕೂಡ ಮಾಡಿದ್ದಾರೆ. ಅದೇ ರೀತಿ ಸಂಶೋಧನಾ ಆಧಾರಿತ ಇಂಟರ್ನ್ಶಿಪ್ ಅದ್ರ ಬಗ್ಗೆ ಮೌಲ್ಯಮಾಪನ ಮಾಡಬೇಕಾಗುತ್ತೆ. ಇದು ಸಾಧ್ಯವಾದರೆ ಅಂತ ವಿದ್ಯಾರ್ಥಿಗಳಿಗೆ ಸಂಶೋಧನಾ ರೀತಿ ಮಾಡೋಕ್ಕಾಗುತ್ತೆ. ಬೇರೆ ರೀತಿ ವೈವಾ ರೀತಿ ಅದೇ ರೀತಿ ಸೆಮಿನಾರ್ ಮಾಡ್ತಾರಲ್ಲ ಆ ಥರ ಸೆಮಿನಾರ್ ರೀತಿ, ಅದೇ ರೀತಿ ವೈವಾ ರೀತಿ, ಆ ರೀತಿ ಅದನ್ನು ಮಾಡ್ಬೋದು ಅಥವಾ ಇಂಟರ್ನ್ಶಿಪ್ ಈ ರೀತಿ ಅದನ್ನು ಮಾಡ್ಬೋದು ಅಂತೇಳಿ ಒಂದು ಕ್ಲೋನ ಕೊಟ್ಟಿದ್ದಾರೆ. ಇದು ಕಡ್ಡಾಯ ಆಗಿ ಇರುತ್ತೆ, ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ. ಇದು ಹೊಸ ಮಾಹಿತಿ. ಇದೇ ರೀತಿ ನಿಮಗೆ ಮಾಹಿತಿ ಬೇಕಾದ್ರೆ ದಯವಿಟ್ಟು ನಮ್ಮನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್